ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಎಲ್ಲರೂ ಫೇವರೇಟ್ ಆಗಿರುವಂಥ ಒಂದು ಕೇಕ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅದೇನೆಂದರೆ ಫ್ರೂಟ್ ಕೇಕು ನಾವೇ ಮನೆಯಲ್ಲಿ ಈಸಿಯಾಗಿ ರುಚಿಯಾಗಿ ಶುಚಿಯಾಗಿ ಮಾಡ್ಕೋಬೋದು ಇದಕ್ಕೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ತುಂಬ ಫ್ಲಫಿಯಾಗಿ ನಾವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧದಿಂದ 1/4 ಕಪ್ ಅಷ್ಟು ಹಾಲು ಕಾಯಿ ಸಾರ್ಸಿ ಇಟ್ಕೊಂಡಿದ್ದೀನಿ 1/4 ಕಪ್ ಅಷ್ಟು ರಿಫೈನ್ಡ್ ಆಯಿಲ್ 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಗೆ 1 ಸ್ಪೂನ್ ಅಷ್ಟು ವಿನಿಗರ್ ಫ್ಲೇವರ್ ಗೆ ವೆನಿಲಾ ಎಸೆನ್ಸ್ 1 ಸ್ಪೂನ್ आगे टूटी फ्रूटी 1 कप अस्तु इल्ली नानु 1 कप अस्तु तगोंडिदीनि निमगे जास्ति बेकंद्रे जास्ति कूड तगोबहुदु ईग इदन्न हेगे माडोदंत नोडोण फस्ट नावु टूटी फ्रूटिगे स्वल्प हिट्टु मिक्स माड्बिट्टु मैदा हिट्टन्न मिक्स माड्बिट्टु तेगेदु इट्कोंबिडोण नेक्स्ट केक टिन्निगे केक मोल्डिगे नावु ओंचूरु आयिल् स्प्रेड् माड्बिट्टु ग्रीस ಮಾಡ್ಬಿಟ್ಟು ಇದಕ್ಕೆ ನಾವು ಒಂದ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಕ್ಲೀನ್ ಆಗಿ ಕೇಕ್ ಮೋಲ್ಡ್ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು ಇದು ಮಾಡೋದ್ರಿಂದ ಕೇಕ್ ಇಟ್ಟು ಮೋಲ್ಡ್ಗೆ ಅಂಟೋದಿಲ್ಲ ಕೇಕ್ ಕ್ಲೀನಾಗಿ ಬಿಡಿಸ್ಕೋಬಹುದು ಈಗ ಇದು ರೆಡಿ ಆಗಿದೆ ಬೇಕಾದ್ರೆ ಇದಕ್ಕೆ ನಾವು ಬಟರ್ ಪೇಪರ್ ಕೂಡ ಯೂಸ್ ಮಾಡಬಹುದು ಈಗ ಕೇಕ್ ಮೋಲ್ಡ್ ಮತ್ತೆ ಟೂಟಿ ಫ್ರೂಟಿ ರೆಡಿ ಆಯ್ತು ನೆಕ್ಸ್ಟ್ ಕೇಕ್ ಮಾಡೋದಕ್ಕೆ ನಾವು ಒಂದು ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೋಬೇಕು ಫಸ್ಟ್ ಈಗ ನಾನು ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ ದೊಡ್ಡ ಕುಕ್ಕರ್ ತಗೊಂಡು ಸ್ಟೌ ಹಚ್ಚಿಕೊಂಡು ಇದು ಇದರೊಳಗಡೆ ನಾನು ಒಂದು ರಿಂಗ್ ಇಡ್ತೀನಿ ಈಗ ಕುಕ್ಕರ್ ಲಿಡ್ ಗೆ ರಬ್ಬರ್ ಮತ್ತೆ ವಿಜಲ್ ಹಾಕದಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು ಹೈ ಫ್ಲೇಮ್ ಅಲ್ಲಿ ಈಗ ಇದು ಪ್ರೀ ಹೀಟ್ ಆಗೋಷ್ಟೊತ್ತಿಗೆ ನಾವು ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಈಗ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ತೆಗೆದಿಟ್ಕೊಂಡಿದ್ದ 1/4 ಕಪ್ ಅಷ್ಟು ರಿಫೈನ್ಡ್ ಆಯಿಲ್ ಆಡ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಗರ್ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ ಒಂದು ವಿಸ್ಕ್ ಸಹಾಯದಿಂದ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕ್ಲೀನ್ ಆಗಿ ಮಿಕ್ಸ್ ಆದ್ಮೇಲೆ ನಾವೇನು ಕಾಯಿಸಿ ಆರಿಸಿ ತೆಗೆದಿಟ್ಕೊಂಡಿದ್ವಲ್ಲ ಒಂದು ಅರ್ಧದಿಂದ 1/4 ಕಪ್ ಅಷ್ಟು ಹಾಲು ಇದನ್ನ ಕೂಡ ಮಿಕ್ಸ್ ಮಾಡ್ಕೋಬೇಕು ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಆದ್ಮೇಲೆ ನಾವು 1 ಸ್ಪೂನ್ ಅಷ್ಟು ಫ್ಲೇವರ್ ಗೆ ಅನ್ಬಿಟ್ಟು ವೆನಿಲಾ ಎಸೆನ್ಸ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ಇದನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನಾವೀಗ ಹಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಮೈದಾ ಹಿಟ್ಟು ಅದನ್ನ ಜರಡಿ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಜರಡಿ ತಗೊಂಡು ಅದಕ್ಕೆ ನಾವು 1 ಕಪ್ ಅಷ್ಟು ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಅದು ಮತ್ತೆ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಇಷ್ಟನ್ನು ಒಟ್ಟಿಗೆ ಜರಡಿ ಮಾಡ್ಕೊಳ್ಳೋಣ ಅವಾಗ ಈಕ್ವಲ್ ಆಗಿ ಮಿಕ್ಸ್ ಮಾಡೋಕೆ ಈಜಿ ಆಗುತ್ತೆ ಇದಾದ ಮೇಲೆ ವಿಸ್ಕ್ ಸಹಾಯದಿಂದ ನಿಧಾನಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಬಬಲ್ಸ್ ಇರಬಾರದು ನೀಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನಿಮಗೆ ಇನ್ನೊಂದು 3 ಸ್ಪೂನ್ ಅಷ್ಟು ನೀವು ಮತ್ತೆ ಹಾಲು ಮಿಕ್ಸ್ ಮಾಡ್ಕೊಂಡು ನೀಟ್ ಆಗಿ ಕಲಸ್ಕೋಬೇಕು ನೋಡಿ ಗಟ್ಟಿ ಅನ್ಸ್ತು ನನಗೆ ಅದಕ್ಕೆ ನಾನು ಇನ್ನೊಂದು 3 ಸ್ಪೂನ್ ಅಷ್ಟು ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಕಲಸ್ಕೊಳ್ತಾ ಇದೀನಿ ಈಗ ಇದಾಗಿದೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇಷ್ಟು ತೆಳ್ಳಗಿದ್ರೆ ಸಾಕು ಇವಾಗ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ವಿನಿಗರ್ ಹಾಕೊಳ್ಳೋಣ ಅಥವಾ 1 ಸ್ಪೂನ್ ಅಷ್ಟು ನಿಂಬೆ ಜ್ಯೂಸ್ ಕೂಡ ಹಾಕೋಬಹುದು ನಾನು ಇಲ್ಲಿ ವಿನಿಗರ್ ಯೂಸ್ ಮಾಡಿದೀನಿ ತುಂಬಾ ಸ್ಪಾಂಜ್ ಆಗಿ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಕೇಕ್ ಈಗ ಇದು ರೆಡಿ ಆಗಿದೆ ಈಗ ಫೈನಲ್ ಆಗಿ ನಾವು ಇದಕ್ಕೆ ನಾವು ತೆಗೆದಿಟ್ಕೊಂಡಂತ ಟೂಟಿ ಫ್ರೂಟಿ ಆಡ್ ಮಾಡ್ಕೊಳ್ಳೋಣ ಈಗ ಕೇಕ್ ಬ್ಯಾಟರ್ ಕೂಡ ರೆಡಿ ಆಯ್ತು ಆ ಕಡೆ ಕುಕ್ಕರ್ ಕೂಡ ಪ್ರೀ ಹೀಟ್ ಆಗಿದೆ ಈ ಕೇಕ್ ಬ್ಯಾಟರ್ ನ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಕೇಕ್ ಮೋಲ್ಡ್ ಅದಕ್ಕೆ ಹಾಕೊಳ್ಳೋಣ
ಅರ್ಧ ಮೋಲ್ಡಷ್ಟು ಮಾತ್ರ ನೀವು ಕೇಕ್ ಬ್ಯಾಟರ್ ಹಾಕೋಬೇಕಾಗುತ್ತೆ ಯಾಕಂದರೆ ಇದು ಪ್ಲಫಿಯಾಗಿ ಉಬ್ಬುತ್ತೆ ಕೇಕು ಸೊ ಅದಕ್ಕೆ ಅರ್ಧದಷ್ಟು ಮಾತ್ರ ಕೇಕ್ ಮೋಲ್ಡ್ಗೆ ಬ್ಯಾಟರ್ ಹಾಕ್ಕೊಳ್ಳಿ ಆದಮೇಲೆ ಕ್ಲೀನಾಗಿ ಒಂದು 2-3 ಸತಿ ಟ್ಯಾಪ್ ಮಾಡಿ ಅದರಲ್ಲಿರೋ ಬಬಲ್ಸ್ ಎಲ್ಲ ಹೋಗಬೇಕು ಇವಾಗ ಬ್ಯಾಟರ್ ರೆಡಿ ಆಯಿತು ಈಗ ಕುಕ್ಕರ್ ಕೂಡ ರೆಡಿ ಇದೆ ಪ್ರಿಹೀಟ್ ಆಗಿದೆ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಂತ ಕೇಕ್ ಮೋಲ್ಡ್ನ ಕುಕ್ಕರ್ ಒಳಗೆ ಇಡೋಣ ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇವಾಗಲೂ ಕೂಡ ಇದಕ್ಕೆ ನಾವು ಟೂಟಿ ಫ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು ಬೇಕು ಗಾರ್ನಿಶ್ಗೆ ಅಂದರೆ ಮೇಲೂ ಕೂಡ ಟೂಟಿ ಫ್ರೂಟಿ ಆ್ಯಡ್ ಮಾಡ್ಕೋಬೋದು ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸಲ್ಲಿ ಕೂಡ ಕೇಕ್ ಮಾಡ್ಕೋಬೋದು ಇವಾಗ ಟಿನ್ ಇಟ್ಟಾದಮೇಲೆ ನಾವು ಕುಕ್ಕರ್ ಲಿಡ್ಡನ್ನ ಮತ್ತೆ ಕ್ಲೋಸ್ ಮಾಡಬೇಕು ಇದಕ್ಕೆ ರಬ್ಬರು ಮತ್ತು ವಿಜಲು ಹಾಕಬಾರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-25 ಮಿನಿಟ್ಸ್ ಇದನ್ನು ಬೇಕ್ ಮಾಡ್ಕೊಳ್ಳೋಣ ಈಗ 25 ಮಿನಿಟ್ಸ್ ಆಗಿದೆ ನೋಡಿ ಇದು ಒಂದು ಟೂತ್ ಪಿಕ್ ಸಹಾಯದಿಂದ ಅಥವಾ ಚಾಕು ಸಹಾಯದಿಂದ ನೋಡಿದ್ರೆ ಮೇಲೆ ಒಳಗಡೆ ಹಸಿ ಇರಬಾರ್ದು ಈಗಿದು ಇನ್ನೊಂದು ಸ್ವಲ್ಪ ಬೇಕಾಗಬೇಕು ಮತ್ತೆ ನಾನು ಇನ್ನೊಂದು 10-15 ಮಿನಿಟ್ಸ್ ಬೇಕ್ ಮಾಡೋಕ್ಕಿಟ್ಟಿದ್ದೆ ಲಿಡ್ ಕ್ಲೋಸ್ ಮಾಡಿ ನೋಡಿ ಇವಾಗ ಪರ್ಫೆಕ್ಟಾಗಿ ಕೇಕ್ ಬೇಕಾಗಿದೆ ಟೋಟಲಿ ನಿಮಗೆ 40-45 ಮಿನಿಟ್ಸ್ ಆಗುತ್ತೆ ಫುಲ್ ಕೇಕ್ ಆಗೋ ಅಷ್ಟೊತ್ತಿಗೆ ಈಗ ಇದು ಕೇಕ್ ರೆಡಿಯಾಗಿದೆ ನೋಡಿ ಈಗ ಚಾಕು ಇಟ್ಟು ನೋಡಿದ್ರೆ ಚುಚ್ಚಿ ನೋಡಿದ್ರೆ ಇಟ್ಟು ಅಂಟ್ತಾ ಇಲ್ಲ ಸೊ ಕೇಕು ರೆಡಿಯಾಗಿದೆ ಅಂತ ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಹೊರಗೆ ತೆಗೆದಿಟ್ಕೊಂಬಿಡೋಣ ಸ್ವಲ್ಪ ತಣ್ಣಗಾದಮೇಲೆ ಕೇಕು ಕಟ್ ಮಾಡಿ ನೋಡೋಣ ತುಂಬ ಟೇಸ್ಟಿಯಾಗಿ ಯಮ್ಮಿಯಾಗಿತ್ತು ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿತ್ತು ಕೇಕು ಈಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತಣ್ಣಗಾದಮೇಲೆ ಇವಾಗ ನೋಡಿ ಕೇಕ್ ರೆಡಿಯಾಗಿದೆ ಸುತ್ತನೂ ಕೂಡ ಅಂಟಿಲ್ಲ ಮೋಲ್ಡ್ಗೆ ಅದೇ ಬಿಟ್ಕೊಂಡಿದೆ ಆದರೂ ಕೂಡ ಒಂದು ಸತಿ ಚಾಕಲ್ಲಿ ನೀಟಾಗಿ ಎಲ್ಲ ಬಿಡಿಸ್ಕೊಳ್ಳೋಣ ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಕೇಕು ಚೆನ್ನಾಗಿ ಬೇಕಾಗಿತ್ತು ಈಗ ನೋಡಿ ರೆಡಿಯಾಗಿದೆ ಇದನ್ನು ನಾವೀಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ಬಟರ್ ಪೇಪರ್ ಹಾಕಿದ್ನಲ್ಲ ಅದನ್ನೆಲ್ಲ ತೆಗೆದು ಬಿಡ್ತೀನಿ ಈಗ ಕೇಕು ರೆಡಿಯಾಗಿದೆ ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವುಗಳು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಸ್ಪಾಂಜಿಯಾಗಿ ಬಂದಿತ್ತು ಈಗ ಇದನ್ನು ಕಟ್ ಮಾಡಿ ನೋಡೋಣ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗೂ ಇತ್ತು ನೀವು ಕೂಡ ಮನೇಲೆಲ್ಲರೂ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನೋಡ್ತಿರೋರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್